ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಪಟ್ಟಣದ ಶ್ರೀ ವೀರ ಮಡಿವಾಳ ಮಾಚಿದೀವ ಸಮುದಾಯ ಭವನದಲ್ಲಿ ಶ್ರೀ ವೀರ ಮಡಿವಾಳ ಮಾಚಿದೀವ ಯುವ ಸೇನೆ ಪಡೆಯ ವತಿಯಿಂದ ಆಯೋಜನೆ ಮಾಡಿದಂತಹ ಚಿತ್ರದುರ್ಗ ಹಾಗೂ ದಾವಣಗೆರೆ ಅವಳಿ ಜಿಲ್ಲೆಗಳ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ತಮ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜ್ಯಶ್ರೀ ವೀರ ಮಡಿವಾಳ ಮಾಚಿದೇವ ಯುವ ಸೇನಾ ಪಡೆಯ ಅಧ್ಯಕ್ಷರಾದ ನಾಗತಿಹಳ್ಳಿ ಮಂಜುನಾಥ್ ಅವರು ಅಲಂಕರಿಸಿದ್ದು, ತಾಲೂಕು ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘದ ಗೌರವಾಧ್ಯಕ್ಷರಾದ ಬಿಆರ್ ರಾಮಕೃಷ್ಣಪ್ಪನ ಅವರು ದೀಪವನ್ನ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿ ಬೆಳೆದು ನಿಂತು ಈ ಸಮಾಜಕ್ಕೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಯುವ ಉದ್ಯಮಿ ಮತ್ತು ಸದ್ಗುರು ಆಯುರ್ವೇದ ಉತ್ಪನ್ನಗಳ ಸಂಸ್ಥೆಯ ಮಾಲೀಕರಾದ ಡಿಎಸ್ ಪ್ರದೀಪ್ ಅವರು ವಿಶೇಷ ಆಹ್ವಾನಿತರಾಗಿ ಭಾಗಿಯಾಗಿದ್ದಾರೆ. ಈ ಒಂದು ಸಮಾಜ ಮಂಡಲವರು ಇಂತಹ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಈ ಒಂದು ಪುರಸ್ಕಾರವನ್ನು ಇಟ್ಕೊಂಡಿದ್ದಾರೆ. ನಮಗೆ ಬಹಳಷ್ಟು ಸಂತೋಷ. ಈ ಒಂದು ಕಾರ್ಯಕ್ರಮ ಮುಂದೆ ಹೆಚ್ಚು ಹೆಚ್ಚಿನದಾಗಿ ಉನ್ನತ ಮಟ್ಟದ ನಡೀಲಿ ಅಂತ ನಮ್ಮ ದೇವರಾಜ್ ಸಾಹ್ ಅವರು ಹೇಳಿದರು. ಅವರಿಗೆ ನಾವೆಲ್ಲರೂ ಸಹಕಾರ ಮಾಡಿದರೆ ಮಾತ್ರ ಇದು ಸಾಧ್ಯ. ಯಾಕೆಂದರೆ ಒಬ್ಬರೇ ಮಾಡಿಕೊಂಡ್ರೆ ಆಗಲ್ಲ. ಸಮಾಜದ ಕೆಲಸ ಯಾರೇ ಆಗಿರಲಿ ಪಾಪ ಅಧ್ಯಕ್ಷರು ಅಂತ ಮಾಡಿಬಿಟ್ಬಿಟ್ಟು ಅವ್ರಿಗೆ ಆಗ ಮಾಡೋಕ್ಕೆ ನಾವೆಲ್ಲ ಸಹಕಾರ ಕೊಡೋಣ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಹೇಳ್ತಾ ನಾನು ಎರಡು ಮಾತು. 2021-22 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕರಣ ನಮ್ಮ ಯುವ ಪಠಾಣ ಸೇನೆಯಿಂದ ಹಮ್ಮಿಕೊಂಡಿದ್ದೀನಿ. ಸೇನೆ ಒಂದೇ ಎಲ್ಲ ನಮ್ಮ ಸಮಾಜದ ಪರವಾಗಿ ನಾನು ಕೂಡ ಆಶಯ ಹೊಂದುತ್ತಾ ನಾನು ಈ ಕಾರ್ಯಕ್ರಮದ ಹಮ್ಮಿಕೊಂಡಿದ್ದೀನಿ. ಹಾಗೆ ಶ್ರೀ ಮಾಚಿದೇವ ಸ್ವಾಮಿಗಳ ಪಾದ ಚರಣಗಳಲ್ಲಿ ನಮಿಸುತ್ತಾ ಸರ್ವ ಶರಣರು ಕೂಡ ಈ ಒಂದು ಸಭೆಯಲ್ಲಿ ನಾನು ಏನೇ ಇಲ್ಲ ಎಲ್ಲರೂ ಕೂಡ ಅಂತ ಪ್ರತಿಯೊಂದನ್ನು ನಾವು ಗುರುಚಿ ಮಕ್ಕಳನ್ನು ನಾವು ಕಾಪಾಡಬೇಕಾಗುತ್ತೆ. ಅಂತ ನಾವು ಗುರುಚಿ ಆ ಮಕ್ಕಳನ್ನ ಪ್ರತಿಮೆ ಮಾಡಿದ್ರೆ ನಾವು ಉನ್ನತ ಮಟ್ಟಕ್ಕೆ ಬರ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಾವು ಈ ಎರಡನೇ ತಿಂಗಳಲ್ಲಿ ನಾವು ಹಮ್ಮಿಕೋಬೇಕಾಗಿತ್ತು. ಆದ್ರೆ ಈ ಎರಡನೇ ತಿಂಗಳನ್ನ ನಾವು ಪತ್ರಿಕಾ ಪ್ರಚಾರ ಮಾಧ್ಯಮ ಪ್ರಚಾರ ಅಥವಾ ಎಲ್ಲಾ ಪ್ರತಿ ಪೋಷಕರಿಗೂ ವಿದ್ಯಾರ್ಥಿಗಳ ಪೋಷಕರಿಗೂ ಸಹ ನಾವು ಈ ಆಹ್ವಾನವನ್ನು ಮುಟ್ಟಿಸಿ ಅವರವರ ಗಮನ ತಂದು ಈ ಪ್ರತಿಭಾ ಪುರಸ್ಕಾರವನ್ನ ಮಾಡಬೇಕು ಅಂತ ನಾವು ಮಡಿವಾಳ ಸಂಘ ಮತ್ತು ಯುವಸೇನೆ ಪಡೆಯಿಂದ ನಾವು ಇಟ್ಟುಕೊಂಡಿರೋದು. ನಮಗೆ ನೀವೆಲ್ಲರಿಗೂ ಧನ್ಯವಾದಗಳು. ಇನ್ನು ಈ ಒಂದು ಸಂದರ್ಭದಲ್ಲಿ ವಿ ಶಶಾಂಕ್, ಎಂ ದೇವಿಕಾ, ಎಲ್ ಅಮೃತ ಸೇರಿದಂತೆ ಒಟ್ಟು 15 ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ವೀರ ಮಡಿವಾಳ ಮಾಚಿದೇವ ಸೇನಾ ಪಡೆಯ ಗೌರವಾಧ್ಯಕ್ಷರಾದ ಎನ್ ಕೆ ತಿಪ್ಪೇಸ್ವಾಮಿ ಮತ್ತು ಯುವ ಸೇನಾ ಪಡೆಯ ಕಾರ್ಯಾಧ್ಯಕ್ಷರಾದ ಬೆನಕನಹಳ್ಳಿ ಶಿವಣ್ಣ ಹಾಗೆ ತಮ್ಮ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.